ನೋಡಿ ಈ ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆ, ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆಯಾದ ವರ್ಷ ಯಾವುದು? ನಾವು ಕರ್ನಾಟಕದಲ್ಲೇ ಇದ್ದು ಕರ್ನಾಟಕದ ಹೈಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂತ ತಿಳ್ಕೋಬೇಕಾಗುತ್ತೆ. 1742, 1792, 1884, 1894. ಈ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾದ ವರ್ಷ 1884. ಭಾಳ ಇಂಪಾರ್ಟೆಂಟ್. ಇನ್ನು ಕರ್ನಾಟಕ ಹೈಕೋರ್ಟ್ ಬಗ್ಗೆ ನೋಡೋಣ. ಈ ಕರ್ನಾಟಕ ಹೈಕೋರ್ಟ್ ಎಲ್ಲಿದೆ? ಇದರ ಪ್ರಧಾನ ಪೀಠ ಬೆಂಗಳೂರಿನಲ್ಲಿದೆ. ಇದರ ಬ್ರಾಂಚಸ್ ಅಂತ ಹೇಳ್ಬೋದು ಅಥವಾ ಶಾಶ್ವತ ಪೀಠಗಳು ಅಂತ ಹೇಳ್ಬೋದು. ಈ ಬೆಂಗಳೂರಿನಲ್ಲಿರುವ ಹೈಕೋರ್ಟ್ನ ಶಾಶ್ವತ ಪೀಠಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದಿದೆ, ಕಲಬುರಗಿಯಲ್ಲಿ ಒಂದಿದೆ. ಟೋಟಲ್ಲು 2 ಶಾಶ್ವತ ಪೀಠಗಳು ಈ ಹೈಕೋರ್ಟ್ಗೆ ಇದೆ. ಪ್ರಸ್ತುತ ಈ ಹೈಕೋರ್ಟ್ನಲ್ಲಿ ಎಷ್ಟು ಜನ ನ್ಯಾಯಾಧೀಶರಿದ್ದಾರೆ ಅಂದರೆ 45 ಜನ. ಅಟ್ ಪ್ರೆಸೆಂಟ್ ಈ ಹೈಕೋರ್ಟ್ನಲ್ಲಿ 45 ಜನ ನ್ಯಾಯಮೂರ್ತಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ. ಒಟ್ಟು ಮ್ಯಾಕ್ಸಿಮಮ್ ಈ ಹೈಕೋರ್ಟ್ಗೆ ಎಷ್ಟು ಜನ ನ್ಯಾಯಾಧೀಶರನ್ನು ನೇಮಕ ಮಾಡ್ಬೋದು? ಮ್ಯಾಕ್ಸಿಮಮ್ ಎಷ್ಟು ಜನ ನೇಮಕ ಮಾಡ್ಬೋದು ಅಂದರೆ 62 ಜನ ನೇಮಕ ಮಾಡ್ಬೋದು. ಆದರೆ ಈಗಿರೋದು 45 ಜನ. ಅಟ್ ಪ್ರೆಸೆಂಟ್ ಇರೋದು 45 ಜನ ನ್ಯಾಯಾಧೀಶರು. ಬಟ್ ನಾವು ಮ್ಯಾಕ್ಸಿಮಮ್ 62 ಜನ ತಕ್ಕ ಕೂಡ ಇದಕ್ಕೆ ನೇಮಕ ಮಾಡಬಹುದು. ಈ ಹೈಕೋರ್ಟ್, ಈ ಕರ್ನಾಟಕ ಹೈಕೋರ್ಟ್ ಇದೆಯಲ್ಲ ಬೆಂಗಳೂರಿನಲ್ಲಿ, ಇದರ ಮೊದಲ ಹೆಸರು ಏನು ಅಂತ ಪ್ರಶ್ನೆ ಕೇಳಿದರೆ ಅಟಾರ ಕಚೇರಿ. ಅಟಾರ ಕಚೇರಿ ಈ ಕರ್ನಾಟಕ ಹೈಕೋರ್ಟ್ನ ಮೊದಲ ಹೆಸರು. ಹಾಗಾದರೆ ಭಾರತದಲ್ಲಿ ಒಟ್ಟು ಹೈಕೋರ್ಟ್ಗಳು ಎಷ್ಟಿದ್ದಾವೆ? ಭಾರತದಲ್ಲಿರುವ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ 25. ಮುಂದಿನ ಪ್ರಶ್ನೆ, ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿದೆ? ಮೋಸ್ಟ್ ಇಂಪಾರ್ಟೆಂಟ್, ಯುನೆಸ್ಕೋ ಗೊತ್ತು ನಿಮಗೆ, ಯುನೆಸ್ಕೋ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿದೆ ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕಂಥ ಅಭ್ಯರ್ಥಿಗಳಿಗೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ, ಅಮೇರಿಕದ ನ್ಯೂಯಾರ್ಕ್ನಲ್ಲಿದೆ, ಚೀನಾದ ಬೀಜಿಂಗ್ನಲ್ಲಿದೆ, ವಾಷಿಂಗ್ಟನ್ ಡಿ ಸಿಯಲ್ಲಿದೆ. ನೋಡಿ, ಯುನೆಸ್ಕೋದ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್, ಕಂಡುಬರುತ್ತದೆ. ಯುನೆಸ್ಕೋ ಬಗ್ಗೆ ನೋಡೋಣ. ಯುನೆಸ್ಕೋ ಅಂದರೆ ಏನು? ಎಕ್ಸ್ಪ್ಯಾಂಡ್ ಯುನೆಸ್ಕೋ. ನೀವು ಇದನ್ನ ಇಂಗ್ಲೀಷ್ನಲ್ಲಿ ನೆನಪಿಟ್ಕೊಂಬಿಡಿ, ಕನ್ನಡದಲ್ಲಿ ಓದಕ್ಕೋಗ್ಬಿಡಿ. ಈ ಎಕ್ಸ್ಪ್ಯಾಂಡ್ ಅಥವಾ ವಿಸ್ತರಿಸಿರಿ ಈ ಥರ ಏನಿರ್ತಾವೋ ಇವನ್ನ ಇಂಗ್ಲೀಷ್ನಲ್ಲೇ ನೆನಪಿಟ್ಕೋಬೇಕು, ಈಸಿ. ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಈ ಆರ್ಗನೈಸೇಷನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು? 1945ರ ನವೆಂಬರ್ 16ರಂದು ಯುನೆಸ್ಕೋವನ್ನು ಸ್ಥಾಪನೆ ಮಾಡಲಾಯಿತು. ಹಾಗೂ ಇದರ ಕೇಂದ್ರ ಕಚೇರಿ, ಯುನೆಸ್ಕೋದ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕಂಡುಬರುತ್ತದೆ. ಯುನೆಸ್ಕೋ ಪ್ರಕಟಿಸುವಂತಹ ವರದಿಗಳು, ಯುನೆಸ್ಕೋ ಪ್ರಕಟಿಸುವ ಪ್ರಮುಖ ವರದಿ ಎಜುಕೇಷನ್ ಫಾರ್ ಆಲ್ ಗ್ಲೋಬಲ್ ಮಾನಿಟರಿಂಗ್ ರಿಪೋರ್ಟ್. ಇದನ್ನು ಯಾರು ಪ್ರಕಟಿಸ್ತಾರೆ ಅಂದರೆ ಯುನೆಸ್ಕೋ ಪ್ರಕಟಿಸುತ್ತೆ. ಇನ್ನು ಈ ಯುನೆಸ್ಕೋ ನೀಡುವ ಪ್ರಶಸ್ತಿಗಳು ಯಾವುವು? ಯುನೆಸ್ಕೋ ಪ್ರತಿ ವರ್ಷ ಅಥವಾ ಪ್ರಶಸ್ತಿಗಳನ್ನು ನೀಡ್ಕೊಂತ ಬರ್ತಿದೆ. ಇದು ಯಾವ್ಯಾವ ಪ್ರಶಸ್ತಿಯನ್ನು ನೀಡುತ್ತೆ? ಒಂದನೆಯದು ಕಳಿಂಗ ಪ್ರಶಸ್ತಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶಸ್ತಿ ಯುನೆಸ್ಕೋ ನೀಡುವುದು ಕಳಿಂಗ ಪ್ರಶಸ್ತಿ. ಕಳಿಂಗ ಪ್ರಶಸ್ತಿಯನ್ನು ಯಾವುದಕ್ಕೆ ನೀಡಲಾಗುತ್ತದೆ ಅಂತ ಕೇಳಿದರೆ ವಿಜ್ಞಾನದಲ್ಲಿ ಸಾಧನೆ ಮಾಡಿದವರಿಗೆ ಈ ಕಳಿಂಗ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದನ್ನು ನೀಡುವವರು ಯಾರು? ಕಳಿಂಗ ಪ್ರಶಸ್ತಿಯನ್ನು ನೀಡುವವರು ಯಾರು? ಯುನೆಸ್ಕೋ. ಅದೇ ರೀತಿ ಮಾನವ ಹಕ್ಕು ಶಿಕ್ಷಣ ಪ್ರಶಸ್ತಿ, ಇದನ್ನು ಕೂಡ ಯುನೆಸ್ಕೋ ನೀಡ್ತಾ ಬರ್ತಿದೆ. ಅದರ ಜೊತೆಗೆ ಶಾಂತಿ ಶಿಕ್ಷಣ ಪ್ರಶಸ್ತಿ, ಕಾನ್ಫ್ಯೂಷಿಯಸ್ ಪ್ರಶಸ್ತಿ, ಇವೆರಡನ್ನು ಕೂಡ ಯುನೆಸ್ಕೋ ನೀಡ್ಕೊಂತ ಬರ್ತಿದೆ. ಹಾಗರೆ ಈ ಕಾನ್ಫ್ಯೂಷಿಯಸ್ ಪ್ರಶಸ್ತಿಯನ್ನು ಯಾವುದಕ್ಕೆ ಕೊಡಲಾಗುತ್ತದೆ, ಯಾವ ಕ್ಷೇತ್ರಕ್ಕೆ ಕೊಡಲಾಗುತ್ತದೆ ಅಂದರೆ ಸಾಹಿತ್ಯ.
ಕಾನ್ಫ್ಯೂಷಿಯಸ್ ಪ್ರಶಸ್ತಿಯನ್ನು ಸಾಹಿತ್ಯಕ್ಕೆ ಕೊಡಲಾಗುತ್ತದೆ. ಈ ಕಾನ್ಫ್ಯೂಷಿಯಸ್ ಪ್ರಶಸ್ತಿಯನ್ನು ಕೊಡುವವರು ಯಾರು? ಯುನೆಸ್ಕೋ. ಅದೇ ರೀತಿ ಕಳಿಂಗ ಪ್ರಶಸ್ತಿಯನ್ನು ವಿಜ್ಞಾನಕ್ಕೆ ಕೊಡಲಾಗುತ್ತದೆ. ಈ ಕಳಿಂಗ ಪ್ರಶಸ್ತಿಯನ್ನು ಕೊಡುವವರು ಯಾರು? ಯುನೆಸ್ಕೋ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಓಝೋನ್ ಸಂರಕ್ಷಣಾ ದಿನ ಯಾವುದು? ಅಂತಾರಾಷ್ಟ್ರೀಯ ಓಝೋನ್ ಸಂರಕ್ಷಣಾ ದಿನ ಜನವರಿ 11, ಫೆಬ್ರವರಿ 28, ಡಿಸೆಂಬರ್ 1, ಸೆಪ್ಟೆಂಬರ್ 16. ಅಂತಾರಾಷ್ಟ್ರೀಯ ಓಝೋನ್ ಸಂರಕ್ಷಣಾ ದಿನವನ್ನು ಸೆಪ್ಟೆಂಬರ್ 16, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಆಚರಣೆ ಮಾಡಲಾಗುತ್ತದೆ. ಇನ್ನು ಓಝೋನ್ ಬಗ್ಗೆ ನೋಡೋಣ. ಓಝೋನ್ ಯಾವುದರಿಂದ ರೂಪುಗೊಂಡಿರುತ್ತದೆ? ಆಕ್ಸಿಜನ್ನಿಂದ ರೂಪುಗೊಂಡಿರುತ್ತದೆ. ಬರೀ ಆಕ್ಸಿಜನ್ ಇದ್ಬಿಟ್ರೆ ಓಝೋನ್ ಆಗುತ್ತಾ? ನೋ. ಆಕ್ಸಿಜನ್ನ 3 ಪರಮಾಣುಗಳು ಸೇರಿ 1 ಓಝೋನ್ ಆಗಿರುತ್ತೆ. ಆಕ್ಸಿಜನ್ನ 3 ಪರಮಾಣುಗಳು ಸೇರಿ 1 ಓಝೋನ್ ಅಣು ರೂಪುಗೊಳ್ಳುತ್ತದೆ. ಓಝೋನ್ ಎಲ್ಲಿ ಕಂಡುಬರುತ್ತದೆ? ಓಝೋನ್ ನಮ್ಮ ವಾತಾವರಣ ಅಥವಾ ನಮ್ಮ ವಾಯುಮಂಡಲದ ಸ್ಟ್ರಾಟೋಸ್ಪಿಯರ್ನಲ್ಲಿ ಕಂಡುಬರುತ್ತದೆ. ನಮ್ಮ ವಾಯುಮಂಡಲದಲ್ಲಿ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಅಯನೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತ ಏನಿದ್ದಾವ, ಈ 5 ಸ್ಪಿಯರ್ಗಳಲ್ಲಿ ಸ್ಟ್ರಾಟೋಸ್ಪಿಯರ್ನಲ್ಲಿ ಓಝೋನ್ ಕಂಡುಬರುತ್ತದೆ. ಈ ಓಝೋನ್ ಏನು ಕೆಲಸ ಮಾಡ್ತದೆ? ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಓಝೋನ್ ಇಂದೇನು? ನಮ್ಮ ಭೂಮಿಯನ್ನು ಸೂರ್ಯನಿಂದ ಬರುವ UV ರೇಸ್, ಅಲ್ಟ್ರಾ ವೈಲೆಟ್ ರೇಸ್, ಅತಿನೇರಳೆ ಕಿರಣಗಳು, UV ರೇಸ್, ಅಲ್ಟ್ರಾ ವೈಲೆಟ್ ರೇಸ್, ಅತಿನೇರಳೆ ಕಿರಣಗಳಿಂದ ನಮ್ಮ ಭೂಮಿಯನ್ನು, ಅಂದರೆ ಭೂಮಿ ಮೇಲೆ ವಸುವ ಜೀವಿಗಳನ್ನು, ಮರಗಿಡಗಳನ್ನು, ಭೂಮಿಯನ್ನು ರಕ್ಷಿಸುತ್ತದೆ. ಯಾವುದು? O3, ಓಝೋನ್. ಈ ಓಝೋನ್ಗೆ ಸಂಬಂಧಪಟ್ಟಂಥ ಒಂದು ಕನ್ವೆಕ್ಷನ್ ಇದೆ. ಯಾವುದು? ವಿಯೆನ್ನಾ ಕನ್ವೆಕ್ಷನ್. ಈ ವಿಯೆನ್ನಾ ಕನ್ವೆಕ್ಷನ್ನು 1985 March 22 ನಡೆಯುತ್ತದೆ. 1985 March 22 ವಿಯೆನ್ನಾ ಕನ್ವೆಕ್ಷನ್ ನಡೆಯುತ್ತದೆ. ಇದು ವಿಯೆನ್ನಾ ಕನ್ವೆಕ್ಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಓಝೋನ್ ಪದರದ ರಕ್ಷಣೆಗೆ, ಓಝೋನ್ ಪದರದ ರಕ್ಷಣೆಗೆ ಈ ವಿಯೆನ್ನಾ ಕನ್ವೆಕ್ಷನ್ ಸಂಬಂಧಿಸಿದೆ. ಇದು ಯಾವಾಗ ಜರುಗಿತು ಅಂದರೆ 1985 March 22. ಈ ಓಝೋನನ್ನು ಯಾವಾಗ ಕಂಡುಹಿಡಿಯಲಾಯಿತು? ಓಝೋನ್ ಇಲ್ಲಿದೆ, ಓಝೋನ್ ಸ್ಟ್ರಾಟೋಸ್ಪಿಯರ್ನಲ್ಲಿದೆ, ಇದು ಓಝೋನ್ ಅಂತ ಕಂಡಿಡಿದವದ್ದು ಯಾವಾಗ ಅಂದರೆ 1914. ಸ್ವತಂತ್ರ ಭಾರತದ ಮೊದಲ ಅರಣ್ಯ ನೀತಿ ಜಾರಿಗೆ ಬಂದ ವರ್ಷ ಯಾವುದು? ಸ್ವಾತಂತ್ರ್ಯ ಬಂದ ನಂತರ ಅರಣ್ಯ ನೀತಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದ ವರ್ಷ ಯಾವುದು? 1952, 1988, 1972, 1973. ಇವು 4 ವರ್ಷಗಳು ಒಂದೊಂದು ಇಂಪಾರ್ಟೆನ್ಸ್ ಇದ್ದಾವೆ. ಅದರಲ್ಲಿ ಒಂದ್ಯಾವುದು? ಭಾರತದ ಮೊದಲ ಅರಣ್ಯ ನೀತಿ ಜಾರಿಗೆ ಬಂದ ವರ್ಷ. ಸರಿಯಾದ ಉತ್ತರ 1952, ಸ್ವತಂತ್ರ ಭಾರತದ ಮೊದಲ ಅರಣ್ಯ ನೀತಿ ಜಾರಿಗೆ ಬಂದ ವರ್ಷ. ಈ 3 ಇಸ್ವಿಗಳು ಏನಂತವೆ ಅಂತ ನೋಡೋಣ. ನೋಡಿ, ನೂತನ ರಾಷ್ಟ್ರೀಯ ಅರಣ್ಯ ನೀತಿ, ನೂತನ ರಾಷ್ಟ್ರೀಯ ಅರಣ್ಯ ನೀತಿ ಜಾರಿಗೆ ಬಂದದ್ದು ಯಾವಾಗ? 1988. ನೂತನ ರಾಷ್ಟ್ರೀಯ ಅರಣ್ಯ ನೀತಿ ಬೇರೆ, ಭಾರತದ ಮೊದಲ ಅರಣ್ಯ ನೀತಿ ಬೇರೆ. ಭಾರತದ ಮೊದಲ ಅರಣ್ಯ ನೀತಿ, ಸ್ವತಂತ್ರ ಭಾರತದ ಮೊದಲ ಅರಣ್ಯ ನೀತಿ 1952 ಜಾರಿಗೆ ಬಂದರೆ, ನೂತನ ರಾಷ್ಟ್ರೀಯ ಅರಣ್ಯ ನೀತಿ 1982 ಜಾರಿಗೆ ಬರುತ್ತದೆ. ಕನ್ಫ್ಯೂಸ್ ಆಗಬಾರ್ದು ಅಂತಲೇ ಈ ಕ್ವಶನಿಗೆ ಎಕ್ಸ್ಪ್ಲನೇಷನಲ್ಲಿ ಈ ಕ್ವಶನ್ ಹಾಕಿರೋದು. ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಆಗಬಾರ್ದು. 1988 ನೂತನ ರಾಷ್ಟ್ರೀಯ ಅರಣ್ಯ ನೀತಿ, 1952 ಸ್ವತಂತ್ರ ಭಾರತದ ಮೊದಲ ಅರಣ್ಯ ನೀತಿ ಜಾರಿಗೆ ಬಂದದ್ದು. ಹಾಗೂ ಈ 1988 ನೂತನ ರಾಷ್ಟ್ರೀಯ ಅರಣ್ಯ ನೀತಿ ಜಾರಿಗೆ ಬರುತ್ತಲ್ಲ, ಇದು ದೇಶದ ಭೌಗೋಳಿಕ ಪ್ರದೇಶದಲ್ಲಿ 33% ಅರಣ್ಯ ಇರಬೇಕು ಅಂತ ಹೇಳ್ತದೆ. 100% ಭೂಮಿ ಐತಿ ಅಂದರೆ ನಮ್ಮದು ಭಾರತದ್ದು, ಅದರಲ್ಲಿ 33% ಅರಣ್ಯ ಇರಬೇಕು ಅಂತ ಈ ಹೊಸ ಅರಣ್ಯ ನೀತಿ ಹೇಳ್ತದೆ, ನೂತನ ರಾಷ್ಟ್ರೀಯ ಅರಣ್ಯ ನೀತಿ. ಹಾಗೂ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ?
ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಜಾರಿಗೆ ಬಂದಿತು. ಪ್ರಾಜೆಕ್ಟ್ ಟೈಗರನ್ನು ಯಾವಾಗ ಪ್ರಾರಂಭಿಸಲಾಯಿತು? ಪ್ರಾಜೆಕ್ಟ್ ಟೈಗರ್ 1973 ಪ್ರಾರಂಭಗೊಂಡಿತು. ಪ್ರಾಜೆಕ್ಟ್ ಎಲಿಫೆಂಟ್ ಯಾವಾಗ ಪ್ರಾರಂಭಗೊಂಡಿತು? ಪ್ರಾಜೆಕ್ಟ್ ಎಲಿಫೆಂಟ್ 1991-92 ಜಾರಿಗೆ ಬಂದಿತ್ತು, ಅಂದರೆ ಪ್ರಾರಂಭವಾಯಿತು. ಆಪ್ಷನ್ಸ್ ಏನಾರು ಕೇಳಿದ್ರೆ 91 ಬರೀರಿ, 91 ಕೇಳಿದರೆ 91 ಬರೀರಿ, 91-92 ಈ ಥರ ಕೇಳಿದ್ರು ಅಂದರೆ 91-92 ಅಂತ ಬರಿಬೇಕು. ಪ್ರಾಜೆಕ್ಟ್ ಮೊಸಳೆ ಪ್ರಾರಂಭವಾದದ್ದು ಯಾವಾಗ? ಪ್ರಾಜೆಕ್ಟ್ ಮೊಸಳೆ 1975 ಪ್ರಾರಂಭಗೊಂಡಿತು. ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ನೋಡಿ ಪ್ರಶ್ನೆ ಎಷ್ಟು ಚೆನ್ನಾಗಿದೆ. ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಾವು ಓದಿರ್ತೀವಿ, ಎಲ್ಲೆಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಅದಾವೆ ಅಂತ ಒಂದು 50 ತಕ್ಕನ ಹೇಳ್ತೀರಿ, ಒಂದು 50 ರಾಷ್ಟ್ರೀಯ ಉದ್ಯಾನವನಗಳು ಎಲ್ಲೆಲ್ಲಿ ಅದಾವೆ ಅಂತ ಹೇಳ್ತೀರಿ ನೀವು. ಆದರೆ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ಕ್ವಶನ್ ಈ ರೀತಿ ಇರುತ್ತೆ, ಇಂಟ್ರೆಸ್ಟಿಂಗ್ ಕ್ವಶನ್ಸ್. ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಎಮ್ಮೀಸ್ ರಾಷ್ಟ್ರೀಯ ಉದ್ಯಾನವನ. ಹಾಗಾದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ನು, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾದ ಯಾವುದು? ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್. ಅದೇ ಭಾರತದ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಎಮ್ಮೀಸ್, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್. ಈ ಜಿಮ್ ಕಾರ್ಬೆಟ್ ಎಲ್ಲಿ ಕಂಡುಬರುತ್ತದೆ? ಉತ್ತರಾಖಂಡದಲ್ಲಿ ಕಂಡುಬರುತ್ತದೆ. ಇನ್ನು ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಎಷ್ಟಿದ್ದಾವೆ? ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಮಾತ್ರ ಇದ್ದಾವೆ. 5 ನೆನಪಿಟ್ಕೋಬೇಕು, ಯಾಕೆ ಕೇಳಿ, ಅವು ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು. ಹಾಗಾಗಿ ಕರ್ನಾಟಕದಲ್ಲಿ ಕೇಳುವಂತಹ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಹುಮುಖ್ಯವಾದ ಪ್ರಶ್ನೆಗಳು ಇಲ್ಲಿಂದ ಬರ್ತಕ್ಕಂಥ ಸಂಭವನೀಯತೆ ಹೆಚ್ಚು. ಹಂಪಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ? ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತದೆ. ರಾಜೀವ್ ಗಾಂಧಿ ಅಥವಾ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಇದನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕರೀತಾರೆ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕರೀತಾರೆ. ಇದು ಎಲ್ಲಿ ಕಂಡುಬರುತ್ತದೆ ಅಂದರೆ ಇದು ಕೊಡಗಿನಲ್ಲಿ ಕಂಡುಬರುತ್ತದೆ. ಆಪ್ಷನ್ನಲ್ಲಿ ಕೊಡಗು ಇತ್ತಂದರೆ ಫಸ್ಟ್ ಯು ಹ್ಯಾವ್ ಟು ಟಿಕ್ ಕೊಡಗು, ಕೊಡಗುಗೆ ಫಸ್ಟ್ ರೈಟ್ ಹಾಕಿ. ಅಕಸ್ಮಾತ್ ಕೊಡಗು ಇರಲಿಲ್ಲ, ಮೈಸೂರು ಇತ್ತು ಅಂದರೆ ನೆಕ್ಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ಮೈಸೂರು. ರಾಜೀವ್ ಗಾಂಧಿ ಅಥವಾ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ ಅಂದರೆ ಕೊಡಗಿನಲ್ಲಿ ಕಂಡುಬರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.